हेलो फ्रेंड्स, इवत्तु नावु डार्लिंग कृष्ण अवर आल हिट एंड फ्लॉप मूवी लिस्ट अन्नु नोडोण। अवर मोदलने चित्र जाकी, ई चित्र 2010 रल्लि तेरे कंडिद्दु सूपर हिट आगित्तु। अवर एरडने चित्र हुडुगरु, ई चित्र 2011 रल्लि तेरे कंडिद्दु सूपर हिट आगित्तु। अवर मूरने चित्र हीरो आगि मदरंगी 2013 रल्लि तेरे कंडिद्दु सूपर हिट आगित्तु। नाल्कने चित्र नम दुनिया नम स्टाइल, ई चित्र 2013 रल्लि तेरे कंडिद्दु फ्लॉप आगित्तु। अवर ऐदने चित्र जाली बारु मत्तु पोली हुडुगरु 2014 रल्लि तेरे कंडिद्दु हिट आगित्तु। अवर आरने चित्र रुद्र तांडव 2015 रल्लि तेरे कंडिद्दु एवरेज आगित्तु। अवर एळने चित्र चार्ली, ई चित्र 2015 रल्लि तेरे कंडिद्दु हिट आगित्तु। अवर एंटने चित्र जॉन जॉनी जनार्दन, ई चित्र 2016 रल्लि तेरे कंडिद्दु सेमी हिट आगित्तु। अवर ओंबत्तने चित्र दोड्डमने हुडुग, ई चित्र 2016 रल्लि तेरे कंडिद्दु सूपर हिट आगित्तु। अवर हत्तने चित्र मुंबई, ई चित्र 2017 रल्लि तेरे कंडिद्दु फ्लॉप आगित्तु। अवर हन्नोंदने चित्र हुच्चाटु, ई चित्र 2018 रल्लि तेरे कंडिद्दु फ्लॉप आगित्तु। अवर हन्नेरडने चित्र लव मॉकटेल, ई चित्र 2020 रल्लि तेरे कंडिद्दु सूपर हिट आगित्तु। अवर हदिमूरने चित्र कोटिगोब्बत्री, ई चित्रदल्लि अवरु क्यामियो अपीयरेंस माडिद्दरु। हदिनाल्कने चित्र श्रीकृष्ण @gmail.com, ई चित्र 2021 तेरे कंडिद्दु फ्लॉप आगित्तु। ಹದಿನೈದನೇ ಚಿತ್ರ ಲವ್ ಮಾಕ್ ಟೇಲ್ 2, ಈ ಚಿತ್ರ 2022 ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 16ನೇ ಚಿತ್ರ ಲೋಕಲ್ ಟ್ರೈನ್, ಈ ಚಿತ್ರ 2022 ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 17ನೇ ಚಿತ್ರ ಲಕ್ಕಿ ಮ್ಯಾನ್, ಈ ಚಿತ್ರ 2022 ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 18ನೇ ಚಿತ್ರ ದಿಲ್ ಪಸಂದ್, ಈ ಚಿತ್ರ 2022 ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಡಾರ್ಲಿಂಗ್ ಕೃಷ್ಣ ಅವರ ಮುಂಬರುವ ಚಿತ್ರಗಳು ಮಿಸ್ಟರ್ ಬ್ಯಾಚುಲರ್, ಈ ಚಿತ್ರ 2023 ರಲ್ಲಿ ತೆರೆ ಕಾಣಬೇಕಿದೆ. ಲವ್ ಬರ್ಡ್ಸ್, ಈ ಚಿತ್ರ ಕೂಡ 2023 ರಲ್ಲಿ ತೆರೆ ಕಾಣಬೇಕಿದೆ. ಶುಗರ್ ಫ್ಯಾಕ್ಟರಿ, ಈ ಚಿತ್ರ ಕೂಡ 2023 ರಲ್ಲಿ ತೆರೆ ಕಾಣಬೇಕಿದೆ. ಲವ್ ಮೀ ಆರ್ ಹೇಟ್ ಮೀ, ಈ ಚಿತ್ರ ಕೂಡ 2023 ರಲ್ಲಿ ತೆರೆ ಕಾಣಬೇಕಿದೆ. ಕೌಸಲ್ಯ ಸುಪ್ರಜಾ ರಾಮ, ಈ ಚಿತ್ರದ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಡಾರ್ಲಿಂಗ್ ಕೃಷ್ಣ ಅವರ ಇತರೆ ಕೆಲಸಗಳು, ಡಾರ್ಲಿಂಗ್ ಕೃಷ್ಣ ಅವರು ಜಾಕಿ ಚಿತ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ದಂಡಂ ದಶಗುಣಂ, ಈ ಚಿತ್ರದಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದರು. ಹುಡುಗರು, ಈ ಚಿತ್ರದಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದರು. ಲವ್ ಮಾಕ್ಟೇಲ್, ಈ ಚಿತ್ರದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಡಾರ್ಲಿಂಗ್ ಕೃಷ್ಣ ಆಗಿದ್ದರು. ಲವ್ ಮಾಕ್ಟೇಲ್ 2, ಈ ಚಿತ್ರದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಡಾರ್ಲಿಂಗ್ ಕೃಷ್ಣ ಆಗಿದ್ದರು. ಕೌಸಲ್ಯ ಸುಪ್ರಜಾ ರಾಮ, ಈ ಚಿತ್ರದ ನಿರ್ಮಾಪಕರು ಡಾರ್ಲಿಂಗ್ ಕೃಷ್ಣ ಆಗಿದ್ದಾರೆ. ನೀವು ಕೂಡ ಡಾರ್ಲಿಂಗ್ ಕೃಷ್ಣ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.